ಕರ್ತನ ಅತಿಪರಿಶುದ್ಧವಾದ ನಾಮಕ್ಕೆ ಮಹಿಮುಂಡಾಗಲಿ. 2022 ಇಸುವೆ ನವೆಂಬರ್ ತಿಂಗಳು 22 ತಾರೀಕು ಮಂಗಳವಾರ ಬೆಳಗ್ಗೆ ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ, ಆತನ ನಾಮವನ್ನು ಮಹಿಮೆಪಡಿಸುತ್ತೇನೆ. ಆಮೇಲೆ ನಾನು ಎಲ್ಲ ಕಾಲದಲ್ಲೂ ಯಹೋವನ್ನು ಸ್ತುತಿಸುವೆ, ಆತನ ಆಮೇಲೆ ಮಹಿಮೆಯನ್ನು ವರ್ಣಿಸುವೆ. ಪ್ರಿಯರೇ, ಕರಗಳೆತ್ತಿ ಕರ್ತನೆ ಸ್ತುತಿ ಮಾಡೋಣ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು, ಆರೋಗ್ಯವನ್ನು ಕೊಟ್ಟರು, ಸಮಾಧಾನವನ್ನು ಕೊಟ್ಟರು, ಸಂತೋಷ ಕೊಟ್ಟರು. ಆತನು ಮಾಡಿದ ಉಪಕಾರಗಳೆಲ್ಲ ನೆನೆಸಿ ನಮ್ಮ ಕರ್ತನೆ ನಾವು ಆರಾಧನೆ ಮಾಡಿ ಸ್ತುತಿ ಮಾಡೋಣ. ಸ್ತೋತ್ರ 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 ಸ್ತೋತ್ರ. 136 ಕೀರ್ತನದಲ್ಲಿ ಈ ಪ್ರಕಾರ ಬರೆದಾರೆ. ಆಮೇನ್. ಯಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿಯದೆ. ಹೌದು, ಯಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿಯದೆ. ಆಮೇ ಒಂಬಂಡಿಗನಾಗಿ ಮಹಾದ್ಭುತಗಳನ್ನು ಮಾಡುವ ದೇವರು, ಆಮೇನ್. ಆತನ ಆ ಕೃಪೆಯು ಕರುಣೆಯು ಶಾಶ್ವತವಾಗಿಯದೆ. ಹೌದು, ಆಮೇನ್. ಫರವೋನನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ತಳ್ಳಿಬಿಟ್ಟವನು, ಆತನ ಕರುಣೆಯು ಶಾಶ್ವತವಾಗಿಯದೆ. ಹೌದು ಪ್ರಿಯರೇ, ವೈರಿಯ ಎಲ್ಲ ಕುತಂತ್ರಗಳಿಂದ ನಮ್ಮನ್ನು ಬಿಡಿಸಿ ಕಾಯ್ದು ಕಾಪಾಡಿರುವ ನಮ್ಮ ಕರ್ತನು ಪರಿಶುದ್ಧನು, ಆಮೆ ಬಲವಂತನು, ನಿತ್ಯನು, ರಾಜಾದಿರಾಜನು. ಆತನ ಗುಣಗಣಗಳೆಲ್ಲ ಆಮೆ ನೆನೆಸಿ ಬೆಳಗ್ಗೆ ಜಾವದಲ್ಲಿ ನಾವು ಆತನೇ ಸ್ತುತಿಸೋಣ. ನಾವು ಪ್ರಾರ್ಥನೆ ಮಾಡುವ, ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೇ, ಆಶೀರ್ವಸಲ್ಪಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಪ್ರಿಯರೇ, ಆಮೇಲೆ ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ದೇವರು ಆಶೀರ್ವಾದ ಮಾಡಲಿ. ಅವರಿಗೂ ಬೇಕಾಗಿರುವ ಎಲ್ಲ ಕೃಪೆಯು ದೇವರು ಸೋರಿಸಲಿ. ಆಮೇ ಪ್ರತ್ಯೇಕವಾಗಿ ಜನ ವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ರೋಗಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸ್ಕಿನ್ ಅಲರ್ಜಿಗಳು, ಸ್ಕಿನ್ ಡಿಸೀಸ್ಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ದೇವರ ಕರವನ್ನು ಚಾಯಿಸಿ ದೇವರು ಮುಟ್ಟುವುದಕ್ಕಾಗಿ ಸ್ತೋತ್ರ. ಆಮೇಲೆ ಸೋರಿಯಾಸಿಸ್ ಸಂಬಂಧವಾಗಿರುವ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಪೂರ್ಣ ಬಿಡುಗಡೆಯಾಗಲಿ. ಆಮೇಲೆ ಸೋರಿಯಾಸಿಸ್ಸಿನ ಕಾಯಿಲೆಗಳು, ಅದನ್ನೆಲ್ಲ ಸ್ಕಿನ್ ಅಲರ್ಜಿಗಳು ನಸುರಿತಿನ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇಲೆ ಕರ್ತನ ಮಹಿಮೆಯು ತೋರಿ ಬರಲಿ. ಆಮೇಲೆ ಮತ್ತು ಆಮೇಲೆ ಬೇರೆ ಬೇರೆ ಕಾಯಿಲೆಗಳಲ್ಲಿ ಬೆಡ್ ರೆಸ್ಟ್ ಆಗಿರುವ ವ್ಯಕ್ತಿಗಳು, ಹಾರ್ಟಿನ ಪ್ರಾಬ್ಲಮ್, ಆಮೇನ್ ಆಮೇನ್. ಅದೇ ಪ್ರಕಾರವೇ ಎಲ್ಲ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳು ಇಲ್ಲದೇ ಇರುವವರೆಗೂ ಮಕ್ಕಳು ಉಂಟಾಗುವಂತೆ, ಅದ್ಭುತಕರವಾಗಿ ದೇವರ ದಾನವು ಅವ್ರಿಗೆ ಸಿಕ್ಕುವಂತೆ ಪ್ರಾರ್ಥನೆ ಮಾಡ್ತೇನೆ. ಕಳಸ ಜಾಗಗಳಲ್ಲಿ ಬಿಡುಗಡೆ ಉಂಟಾಗಲಿ. ದೊಡ್ಡ ಕಾರ್ಯಗಳು ನಡೆಯಲ್ಪಡಲಿ. ಫೈನಾನ್ಸಸ್ ಕ್ರೈಸಿಸ್ಗಳು ನೀಗಲಿ. ಸಾಲ ಭಾರಗಳು ನೀಗಲಿ. ತಲತಲಾಂತರಗಳಲ್ಲಿ ಮಹಿಮೆಯನ್ನು ತೋರಿ ಬರುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ನೀ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಮಹಿಮೆಯು ಇವತ್ತು ಪ್ರತಿಯೊಂದು ಮನೆಗಳಲ್ಲಿದ್ದಕ್ಕಾಗಿ ಸ್ತೋತ್ರ. ಆಮೇಲೆ ಮದುವೆಯಾಗದಿರುವ ಮಕ್ಕಳುಗಳಿಗೆ ಮದುವೆ ಆಗುವಂತೆ, ದಾರಿಗಳು ಓಪನ್ ಆಗುವಂತೆ ಪ್ರಾರ್ಥಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇವತ್ತು ಸಂಜೆ 9:00 ಇಂಡಿಯನ್ ಟೈಮ್ ನಮ್ಮ ಮೀಟಿಂಗ್ಗಳು ಶುರುವಾಗುತ್ತದೆ. ಪ್ರಾರ್ಥನೆಯಿಂದ ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬುದಾಗಿ ಬೇಡಿಕೊಳ್ಳುತ್ತೇನೆ. ಇವತ್ತು ಚಿಂತೆಗಾಗಿ ಆಮೇಲೆ ಅಪೊಸ್ತಲ ಕೃತ್ಯಗಳು 2:12, ಅವರೆಲ್ಲರೂ ಆಮೇನ್ ಆಮೇನ್ ವಿಭ್ರಮಕೊಂಡು ಸಂದೇಹಪಟ್ಟಿರುವಾಗ ಇವರ ಆಮೇನ್ ಸ್ತೋತ್ರಂ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ ನೋಡಿ, ಇಲ್ಲಿ ಬರೆದಿರುವುದೆಂದರೆಲ್ಲೂ ಸ್ತೋತ್ರ. ಇದು ನೋಡಿ ಇದು ಏನಾಗುತ್ತಿದ್ದಾರೆ ಎಂಬುದಾಗಿ ಅವರು ಒಬ್ರಿಗೊಬ್ರಿಗೂ ಕೇಳತಕ್ಕಂತೆ ಅವ್ರಿಗೂ ದೊಡ್ಡ ಒಂದು ಭಯವು ಬಂದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಇದೆಂದರೆಲ್ಲೂ ಪಂಚಶತಮಾನ ದಿನ ಬಂದಾಗ ಮಾರ್ಕನ ಮೇಲಂದಸಿನಲ್ಲಿ ಭಯದಿಂದ ಬಾಗಿಲುಗಳು ಮುಚ್ಚಿ ಕೂತ್ಕೊಂಡಿರುವ ಆಮೆ ಶಿಷ್ಯರುಗಳು 10 ದಿನವಾಗಿ ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. 10 ದಿನ, ಹತ್ತನೇ ಆಮೆ ದಿನವೂ ಪ್ರಾರ್ಥನೆ ಮಾಡ್ತಾ ಇರುವಾಗ ಪರಿಶುದ್ಧಾತ್ಮನೇ ಬಂದು ಅವರ ಮೇಲೆ ಇಳಿದರು.
ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟ ಜನರು ನಾನಾ ಭಾಷೆಗಳನ್ನು ಹಾಡಿದರು, ವಾಣಿಗಳನ್ನು ಹಾಡಿದರು. ಲೋಕದ ನಾನಾ ಕಡೆಯಿಂದ ಬಂದಿರುವ ಲಕ್ಷ ಸಾವಿರಾರು ಜನರು ಅಲ್ಲಿ ಸೇರಿ ಬಂದರು. ಆ ಸಮಯದಲ್ಲಿ ಆಮೇಲೆ ಅನ್ಯ ಭಾಷೆಗಳನ್ನು ವಾಣಿಗಳನ್ನು ಆಡುವ ಜನರನ್ನು ನೋಡಿ ಆಮೇಲೆ ಇದು ಏನಿದೆ ಎಂಬುದಾಗಿ ಅವರು ಒಬ್ರಿಗೊಬ್ರಿಗೂ ಕೇಳಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ನೋಡಿ, ಅವರು ಆಮೇಲೆ ಮದ್ಯಪಾನ ಮಾಡಿದಂತೆ ಆತ್ಮನಲ್ಲಿ ತುಂಬಲ್ಪಟ್ಟವರಾಗಿ ಆಮೇಲೆ ದೇವರನ್ನ ಆರಾಧನೆ ಮಾಡುವುದಕ್ಕೆ ಶುರುವಾಯಿತು. ಅವರು ಹೊಂದಾಣಿಕೆಯಿಂದ ಕೂಡಿ ಬಂದಿರುವ ಜಾಗದಲ್ಲಿ ಪರಿಶುದ್ಧ ಆತ್ಮನು ಇಳಿದು ಬಂದರು. ಆಮೇಲೆ ಮುಂದೆ ನಾವು ನೋಡುವಾಗ ಆಮೇಲೆ ಅವರು ಜನರೆಲ್ಲ ದಿಗ್ಭ್ರಮದಿಂದ ಇರುವಾಗ ಪೇತ್ರನು ಎದ್ದು ಆಮೇಲೆ ಸುವಾರ್ತೆಯನ್ನು ತನ್ನ ಜನರಿಗೆ ಸಾರಿದರು. ಸುವಾರ್ತೆ ಸಾರಿದಾಗ 3,000 ಜನರು ಆವತ್ತು ರಕ್ಷಣೆ ಹೊಂದಿದರು. ಪ್ರಿಯರೇ, ಆಮೇಲೆ ಅದುವರೆಗೂ ಭಯದಿಂದ ಇದ್ದ ಅಪ್ಪಸ್ತೋಲರು ಧೈರ್ಯಶಾಲಿಗಳಾಯಿತು. ಪರಿಶುದ್ಧಾತ್ಮನು ಬರುವಾಗ ಮೊದಲನೇದಾಗಿ ನಮಗೆ ಧೈರ್ಯ ಉಂಟಾಗುತ್ತದೆ, ಎರಡು ನಮ್ಮ ಸೇವೆಗೆ ಶಕ್ತಿ ಉಂಟಾಗುತ್ತದೆ, ಆಮೇಲೆ ನಮ್ಮ ಮಾತುಗಳಿಗೆ ಶಕ್ತಿ ಉಂಟಾಗುತ್ತದೆ. ಆಮೇಲೆ ಪೇತರನು ನೋಡಿ, ಆಮೇಲೆ ಯಹೂದಿ ಜನರನ್ನು ಭಯಪಟ್ಟು ಕೂತ್ಕೊಂಡಿರುವ ಪೇತರನು, ಅವನ ಜೊತೆಯಲ್ಲಿ ಇರುವ 11 ಮಂದಿ ಮತ್ತು ಆಮೇಲೆ 120 ಮಂದಿ ಟೋಟಲು, ಅವರ ಮೇಲೆ ಪವಿತ್ರ ಆತ್ಮನು ಬಂದಾಗ ಅವರು ಧೈರ್ಯವರಾಗಿ ಮಾರಲ್ಪಟ್ಟರು, ಭಯವೂ ಹೋಗಿಬಿಟ್ರು. ನೋಡಿ, ಪರಿಶುದ್ಧಾತ್ಮನು ಬರುವ ಭಯ ಹೋಗಿಬಿಡುತ್ತದೆ, ನಮ್ಮ ಮಾತುಗಳಿಗೆ ಶಕ್ತಿ ಉಂಟಾಗುತ್ತದೆ, ನಮ್ಮ ಸೇವೆಯಲ್ಲಿ ಶಕ್ತಿ ಉಂಟಾಗುತ್ತದೆ. ಆಮೇನ್ ಎಂಬುದಾಗಿ ನಮಗೆ ಕಾಣೋಕ್ಕಾಗುತ್ತದೆ. ಪ್ರಿಯರೇ, ಆಮೇನ್ ಈ ಪರಿಶುದ್ಧಾತ್ಮನ ಶಕ್ತಿಯು ಆಮೇನ್ ನಮ್ಮನ್ನು ನೂತನಪಡಿಸುತ್ತಾರೆ ಎಂಬುದಾಗಿ ಇರುವುದಕ್ಕೆ ಆಮೇನ್ ಯೇಸು ಸ್ವಾಮಿಯನ್ನು ಕೊಂದ ಪಾರಂಪರ್ಯವಾದಿಗಳಾಗಿರುವ ಯಹೂದಿಯರು ಆಮೇನ್ ಯೇಸು ಸ್ವಾಮಿಯನ್ನು ಕೊಲ್ಲಬೇಕು ಅಂತ ಆಮೇನ್ ಹೇಳಿ ಕೂವಾಡಿದಿರುವ ಯಹೂದಿಯರು ಆಮೇನ್ ಅವರ ಆಮೇನ್ ಜಾತಿ ಮತದಲ್ಲಿ ಆಸಕ್ತಿ ಇರುವ ಯಹೂದರು ಆಮೇಲೆ ಒಂದೇ ಸಮ ಯೇಸುವಿನ ಮರಣಾಂತರವಾಗಿ 50ನೇ ದಿನದಲ್ಲಿ ಅವರು ಪೂರ್ಣವಾಗಿ ಯೇಸು ಕ್ರಿಸ್ತನ ಹತ್ರ ಬರುವುದು ನಮಗೆ ಕಾಣೋಕ್ಕಾಗುತ್ತದೆ. ಪ್ರಿಯರೇ, ಆದ್ದರಿಂದ ನಾವು ಈ ದಿನಗಳಲ್ಲಿ ಅರಿಯಬೇಕಾಗಿರುವ ವಿಷಯ ಏನೆಂದರೆ ಆಮೇಲೆ ಯಾವ ಮನುಷ್ಯನನ್ನು ಬದಲಾವಣೆ ಮಾಡುವ ಶಕ್ತಿಯು ಪರಿಶುದ್ಧಾತ್ಮ ಶಕ್ತಿಯಾಗಿದೆ. ಯಾವ ಮನುಷ್ಯನಲ್ಲಿ ಕ್ರಿಯೆ ಮಾಡೋಕ್ಕೂ ಆಮೇಲೆ ಪರಿಶುದ್ಧಾತ್ಮನು ಸಾಧ್ಯವಾಗುತ್ತದೆ ಎಂಬುದಾಗಿ ಈ ವಾಕ್ಯದಿಂದ ದೇವರಾತ್ಮನು ನಮ್ಮ ಹತ್ರ ಮಾತಾಡುತ್ತಾರೆ. ಪರಿಶುದ್ಧಾತ್ಮನು ಬರುವಾಗ ರೋಗಿಗಳು ರೋಗ ಶಾಂತಿ ಹೊಂದುತ್ತಾರೆ. ಆಮೇಲೆ ಮನುಷ್ಯನ ಬಂಧನಗಳು ಮುರಿಯಲ್ಪಡುತ್ತದೆ. ಆಮೇಲೆ ಅಂಧ ನಂಬಿಕೆಗಳು ಆಮೇಲೆ ಮೂಢ ನಂಬಿಕೆಗಳು ಬಿಟ್ಟೋಗುತ್ತದೆ. ಆಮೇಲೆ ಜೀವನವು ಸಂಪೂರ್ಣವಾಗಿ ಬದಲಾವಣೆ ಮಾಡುವ ಶಕ್ತಿಯಾಗಿದೆ ಹೋಳಿ ಸ್ಪಿರಿಟಿನ ಶಕ್ತಿ. ಅದು ಮಾತ್ರವಲ್ಲ, ಆಮೇಲೆ ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟಿರಬೇಕು ನಾವು ಎಂಬುದಾಗಿ ಈ ವಾಕ್ಯದಿಂದ ನಮಗೆ ಗೊತ್ತಾಗುತ್ತದೆ. ಅವರು ಪರಿಶುದ್ಧಾತ್ಮನನ್ನು ಹೊಂದಿಕೊಂಡ ಮೇಲೆ ಅಪ್ಪಸ್ತೋಲರ ಜೀವನ ಸಂಪೂರ್ಣವಾಗಿ ಬದಲಾವಣೆ ಆಯಿತು. ನಮ್ಮ ಜೀವನವು ಸಂಪೂರ್ಣವಾಗಿ ಬದಲಾವಣೆ ಆಗುವುದಕ್ಕಾಗಿ ನಾವು ಪರಿಶುದ್ಧಾತ್ಮನನ್ನು ಹೊಂದಿಕೊಳ್ಳಬೇಕು. ಪ್ರಿಯರೇ, ಆದ್ದರಿಂದ ಆಮೇಲೆ ಪವಿತ್ರಾತ್ಮನ ಬರುವುದಕ್ಕೆ ಮುಂಚೆ ಇರುವ ಶಿಷ್ಯರುಗಳ ಜೀವನವನ್ನು ನೋಡು, ಬಂದ ಮೇಲೆ ಇರುವ ಜೀವನ ನೋಡು. ಆತ್ಮನಲ್ಲಿ ನಾವು ತುಂಬಲ್ಪಟ್ಟರೆ ನಮ್ಮ ಜೀವನ ಟೋಟಲ್, ನಮ್ಮ ಕುಟುಂಬ ಟೋಟಲ್, ನಮ್ಮ ದೇಶವು ಎಲ್ಲ ಬದಲಾವಣೆ ಆಗುವಂತೆ ದೇವರು ನಮ್ಮನ್ನು ಉಪಯೋಗ ಮಾಡುತ್ತಾರೆ. ದಾವೀದನ ಮೇಲೆ ಆಮೇಲೆ ಪರಿಶುದ್ಧಾತ್ಮನು ಬಂದಾಗ ಆಮೇಲೆ ದಾವೀದನು ಆತ್ಮನಲ್ಲಿ ತುಂಬಲ್ಪಟ್ಟು ಅವನೇ ಎಲ್ಲರೂ ತಳ್ಳಿಬಿಟ್ಟಿದರು. ಅವನ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯ ಬಂದಾಗ ಆಮೇಲೆ ಶಾಮುವೇಲು ಆಮೇಲೆ ಎಂಥ ದೊಡ್ಡ ಪ್ರವಾದಿ ಬಂದಾಗ ಅವನನ್ನು ಮಾತ್ರ ಯಾರಿಗೂ ಕರೆಯಲಿಲ್ಲ, ಅವನು ಕಾಡಲ್ಲಿ ನಡೆದರು. ಆದರೆ ಶಾಮುವೇಲು ಅಭಿಷೇಕದ ತೈಲವನ್ನು ಅಲ್ಲಿ ಇಟ್ಟುಕೊಂಡು ಎಣ್ಣೆಯನ್ನು ಇಟ್ಟುಕೊಂಡು ಆಮೇಲೆ ಅಲ್ಲಿಗೆ ಹೋಗದೆ ವೇಯ್ಟ್ ಮಾಡಿದರು. ಆಮೇಲೆ ಅವರಿಗೂ ಅವರ ಮೇಲೆ ಅಭಿಷೇಕ ಮಾಡದೆ ವೇಯ್ಟ್ ಮಾಡಿದರು. ಇನ್ನೊಬ್ಬರು ಇದೆಯಾ ಎಂಬುದಾಗಿ ಕೇಳಿ ಕೇಳಿ ಕೊನೆಯಲ್ಲಿ ದಾವೀದು ಇದೆ ಎಂಬುದಾಗಲಿ ಅವನೇ ಕರೆದ ಮೇಲೆ ಮಾತ್ರ ಆತನು ಊಟ ಮಾಡಿದರು. ಊಟ ಆಮೇಲೆ ಅವನ ಮೇಲೆ ಅಭಿಷೇಕ ತೈಲವಾಕಿ ಅವನೇ ರಾಜನಾಗಿ ಅಭಿಷೇಕ ಮಾಡಿ ಅವನೇ ದೊಡ್ಡ ಸ್ಥಾನದಲ್ಲಿ ಹಾಕಿದೆ. ಯಾಕೆಂದರೆ ದೇವರ ಆತ್ಮನು ದೇವರ ಪವರು ನಮ್ಮ ಮೇಲೆ ಬರುವಾಗ ನಮ್ಮ ಹೀನಸ್ಥಿತಿಗಳು ಮಾಡ್ತಾರೆ, ನಮ್ಮನ್ನು ತಳ್ಳಿರ್ತಾರೆ ಜನರು, ಅದೆಲ್ಲ ನೀಗಿ ಹೋಗುತ್ತದೆ. ಪ್ರಿಯರೇ, ಅದರಿಂದ ಈ ದಿನಗಳಲ್ಲಿ ಪರಿಶುದ್ಧಾತ್ಮನ ನೊಂದಿಕೊಂಡು ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ನಾವು ದೇವರಲ್ಲಿ ಒಪ್ಪಿಸೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ, ದೇವರು ನಮ್ಮನ್ನು ಬೆಳಪಡಿಸಲಿ, ಆಮೇಲೆ ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಮೇ ಗಾಡ್ ಬ್ಲೆಸ್ ಯು. ಓಕೆ.